ಚಾಮರಾಜಪೇಟೆಯ ವಿವಾದಿತ ಈದ್ಗಾ ಮೈದಾನಕ್ಕೆ ಟೈಟ್ ಸೆಕ್ಯೂರಿಟಿ ಅನ್ನು ಇದೀಗ ವಿಧಿಸಲಾಗಿದೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ ಪೊಲೀಸ್ ಇಲಾಖೆಯ ಮನವಿಯ ಮೇರೆಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ ಗಲಭೆ ನಡೆಯುವ ಮುನ್ನವೇ ಎಚ್ಚೆತ್ತುಕೊಂಡು ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಪೊಲೀಸ್ ಇಲಾಖೆಗೂ ಕೂಡ ನಿರ್ದೇಶನವನ್ನು ಕೊಟ್ಟಿದೆ ಪೊಲೀಸ್ ಇಲಾಖೆ ಹಾಗೂ ಬಿಬಿಎಂಪಿ ಜಂಟಿಯಾಗಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಮೈದಾನದಲ್ಲಿ ಒಟ್ಟು 12 ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ ಈದ್ಗಾ ಗೋಡಿಯ ಸುತ್ತಲೂ ಒಟ್ಟು 8 ಸಿಸಿ ಕ್ಯಾಮೆರಾಗಳ ಕಣ್ಗಾವಲನ್ನು ಇರಿಸಲಾಗಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮೈದಾನಕ್ಕೆ ಹೆಚ್ಚಿನ ಭದ್ರತೆಯನ್ನು ನೀಡಲಾಗ್ತಾ ಇದೆ ಸದ್ಯ ನಿತ್ಯವೂ ಕೂಡ ಸ್ಥಳೀಯ ಪೊಲೀಸರಿಂದ ಮೈದಾನಕ್ಕೆ ಸೆಕ್ಯೂರಿಟಿಯನ್ನು ನೀಡಲಾಗ್ತಾ ಇದೆ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ 50 ಕ್ಕೂ ಅಧಿಕ ಪೊಲೀಸರು ಮೈದಾನದಲ್ಲಿ ಯಾವುದೇ ಗಲಾಟೆ ಪ್ರತಿಭಟನೆಗೆ ಅವಕಾಶ ಇಲ್ಲ ಸದ್ಯ ಸೂಕ್ಷ್ಮ ಪ್ರದೇಶವಾಗಿರುವ ಕಾರಣ ಟೈಟ್ ಸೆಕ್ಯೂರಿಟಿಯನ್ನು ನೀಡಲಾಗಿದೆ ಇನ್ನೆರಡು ದಿನಗಳಲ್ಲಿ ಸಿಸಿ ಕ್ಯಾಮೆರಾಗಳ ಕಾರ್ಯ ಅಂದ್ರೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಫಿಕ್ಸ್ ಮಾಡುವಂತ ಕೆಲಸ ಅಂತ್ಯವಾಗಲಿದೆ ಒಂದು 10 ನಿಮಿಷದಲ್ಲಿ 100 ಫೋನ್ ಬಂತು ಮೈದಾನದಲ್ಲಿ ಅಗಿತಾ ಇದ್ದಾರೆ ಉದ್ದೇಶ ಏನು ಯಾತಕ್ಕಾಗಿ ಅದರ ಹಿನ್ನೆಲೆ ಏನು ಅಂತ ಕೇಳಿದ್ರು ನನಗೂ ಗೊತ್ತಿರಲಿಲ್ಲ ಸಿ ಸಡನ್ನಾಗಿ ಬಂದು ನೋಡಿದಾಗ ಜೆ ಸಿ ಬಿ ಬಂದು ಸುತ್ತಲೂ ಅಗಿತಾ ಇದ್ದಾರೆ ಆ ಸಂದರ್ಭದಲ್ಲಿ ಜನಗಳು ಸುಮಾರು 100-106 ಜನ ಸೇರಿದ್ರು ಸೇರಿದಂಥ ಸಂದರ್ಭದಲ್ಲಿ ನಾನು ಯಾತಕ್ಕೆ ಅಗಿತಾ ಇದ್ದಾರೆ ಏನು ಉದ್ದೇಶ ಅಂತ ಕೇಳಿದಾಗ ಇಲ್ಲಿ ಸೇಫ್ಟಿ ಮತ್ತು ಸೆಕ್ಯೂರಿಟಿಯ ದೃಷ್ಟಿಯಿಂದ ಒಂದು ಸುತ್ತು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ತಾ ಇದ್ವಿ ದಿನದ 24 ಗಂಟೆಗಳ ಪೊಲೀಸ್ನವರ ಕಣ್ಗಾವಲಿದ್ದರೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾ ಫಾರ್ ದ ಎವಿಡೆನ್ಸ್ ಫಾರ್ ದ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆ ದೃಷ್ಟಿಯಿಂದ ಹಾಕ್ತಾ ಇದ್ದೀವಿ ವಿನಃ ಬೇರೆ ಇನ್ಯಾವುದೇ ಭಾವನೆ ಇಲ್ಲ ಹಾಗಾಗಿ ಬಿ ಬಿ ಎಂ ಪಿ ವತಿಯಿಂದ ಇದು ಸುತ್ತಲೂ 12 ಕ್ಯಾಮ್ರಾ ಹಾಕ್ತಾ ಇದ್ದಾರೆ ಪೊಲೀಸ್ನವರು ಸಹಕಾರ ಕೊಡ್ತಾರೆ ಎಸ್ ನಿನ್ನೆಯಷ್ಟೇ ಈದ್ಗಾ ಮೈದಾನದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ನೆಲದ ಅಡಿ ಸಿಸಿಟಿವಿ ಕೇಬಲ್ಗಳನ್ನು ಹಾಕಿ ಕಂಬ ನಿಲ್ಲಿಸಿ ಭದ್ರತೆಯ ವ್ಯವಸ್ಥೆಯನ್ನು ಬಲಗೊಳಿಸುವಂತ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ನಿನ್ನೆಯಿಂದಲೂ ಕೂಡ ಇದು ನಡ್ಕೊಂಡು ಬರ್ತಾ ಇದೆ ಆದರೆ ಅಲ್ಲಿ ಸ್ಥಳೀಯರು ವಾಕ್ ಮಾಡ್ತಾ ಇರೋಕ್ಕೆ ಬರ್ತಾ ಇರುವಂತ ಸ್ಥಳೀಯರು ಯಾಕೆ ಇವಾಗ ದಿಢೀರಂತ ಈ ರೀತಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕ್ತಾ ಇದ್ದೀರಾ ಅಂಥೇಳಿ ಪೊಲೀಸರನ್ನು ತರಾಟೆಗೆ ತೆಗೆದುಕೊಳ್ತಾರೆ ವಾಗ್ವಾದವನ್ನು ನಡೆಸ್ತಾರೆ ಈ ನಡುವೆ ಕೂಡ ಅಲ್ಲಿ ಮುಸ್ಲಿಂ ಮುಖಂಡರು ಜೊತೆಗೆ ಸ್ಥಳೀಯರ ಸಭೆ ನಡೆಸಿ ಮುಂಜಾಗ್ರತಾ ಕ್ರಮವಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸೋದಕ್ಕೆ ಮನವೊಲಿಸಿದ್ರು ಆದರೆ ನಿನ್ನೆ ರಾತ್ರೋರಾತ್ರಿ ಸಿಸಿಟಿವಿ ಹಾಕೋದಕ್ಕೆ ನಿಲ್ಲಿಸಲಾಗಿದ್ದಂತಹ ಕಂಬಗಳನ್ನು ಕೂಡ ಅಲ್ಲಿ ದುಷ್ಕರ್ಮಿಗಳು ಕೆಡವಿ ಹಾಕಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರೇಣುಕಾ ಚಾಮರಾಜಪೇಟೆಯ ಬಹಳ ಸೂಕ್ಷ್ಮವಾದಂತಹ ಪ್ರದೇಶ ಈದ್ಗಾ ಮೈದಾನಕ್ಕೆ ಇದೀಗ ಟೈಟ್ ಸೆಕ್ಯೂರಿಟಿಯನ್ನು ನೀಡಲಾಗ್ತಾ ಇದೆ ಆದರೆ ಅಲ್ಲಿನ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಸಡನ್ ಆಗಿ ಈ ರೀತಿ ದಿಢೀರನೇ ನೀವು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಹಾಕ್ತಾ ಇದ್ದೀರಾ ಅಂಥೇಳಿ ಅವರು ಅಲ್ಲಿ ಖ್ಯಾತೆ ತೆಗೆದಿರೋದು ಸೊ ಸದ್ಯ ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಯೋಗ ದಿನಾಚರಣೆಯ ಸಲುವಾಗಿ ಈ ಟೈಟ್ ಸೆಕ್ಯೂರಿಟಿಯ ಅಥವಾ ಯಾವ ಕಾರಣಕ್ಕೆ ಅಂತ ಹೌದು ಸುಧಾ ಇದು ಏಕಾಏಕಿಯಾಗಿ ಇಲ್ಲಿರುವ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ನೀಡದೆ ಬಿಬಿಎಂಪಿ ಅವರು ಸಿಸಿಟಿವಿ ಅಳವಡಿಕೆ ಕಾರ್ಯ ಸ್ಟಾರ್ಟ್ ಮಾಡಿದ್ದಾರೆ ಹೀಗಾಗಿ ಇಲ್ಲಿ ಆರೋಪ ಮಾಡ್ತಿರೋದು ಏನಂತ ಹೇಳಿದ್ರೆ ಸಿಸಿಟಿವಿ ಅಳವಡಿಕೆಗೆ 3-4 ಅಡಿ ಗುಂಡಿ ತೋಡೋ ಅವಶ್ಯಕತೆನೇ ಇರಲಿಲ್ಲ ಆದ್ರೆ ಇಲ್ಲಿ ಇವರು ಬಂದ್ಬಿಟ್ಟು 3-4 ಅಡಿ ಒಳಗಡೆ ಗುಂಡಿ ತೋಡ್ಬಿಟ್ಟು ಸಿಸಿಟಿವಿ ಹಾಕ್ತಾ ಇದ್ದಾರೆ ಇದು ಸಿಸಿಟಿವಿ ಅಳವಡಿಕೆ ಮಾಡೋಕೆ ಆಗ್ತಾ ಇಲ್ಲ ಇದ್ರ ಸುತ್ತ ಕಾಂಪೌಂಡ್ ಕಟ್ಟಕ್ಕೇನೆ ಈ ತರ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ರೇಣುಕಾ ಈಗ ಯೋಗ ದಿನಾಚರಣೆಯ ಸಲುವಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸೋದಾದ್ರೆ ಅದು ಬೇರೆ ಮಾತು ಯಾಕಂತಂದ್ರೆ ಇಲ್ಲಿ ಇಷ್ಟು ಆಳವಾಗಿ ಗುಂಡಿ ತೆಗೆದು ಕೇಬಲ್ಗಳನ್ನು ಹಾಕಿ ಕಂಬಗಳನ್ನು ಇಟ್ಟು ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕ್ತಾರೆ ಅಂತಂದ್ರೆ ಇದು ಒಂದು ಪರ್ಮನೆಂಟ್ ಕೆಲಸ ಈದ್ಗಾ ಮೈದಾನಗಳಲ್ಲಿ ಬೇರೆ ರೀತಿಯಾದಂಥ ಚಟುವಟಿಕೆಗಳು ಅಥವಾ ಬೇರೆ ರೀತಿಯಾದಂಥ ಪ್ರತಿಭಟನೆಗೆ ಪ್ರಚೋದನಕಾರಿಯಾದಂಥ ಘಟನೆಗಳೇನಾದರೂ ಈ ಒಂದು ಮೈದಾನದಲ್ಲಿ ನಡೆಯುತ್ತವೆ ಅದನ್ನು ಕಂಡುಹಿಡಿಯೋದಕ್ಕೆ ಇಲ್ಲಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಹಾಕ್ತಾ ಇರಬಹುದು ಅನ್ನುವಂಥ ಒಂದು ಅಂದಾಜು ಕೂಡ ಇರುವಂಥದ್ದು ಸೊ ಹೀಗಾಗಿನೇ ಅಲ್ಲಿನ ಜನ ಅದ್ರ ವಿಚಾರವಾಗಿ ಖ್ಯಾತೆ ತೆಗಿತಾ ಇದ್ದಾರಾ ಅಂತ ಹೌದು ಸುಧಾ ನೀವು ಹೇಳಿದ್ದು ಕರೆಕ್ಟ್ ಮುಂದಿನ ದಿನಗಳು ಏನಿದು ಈದ್ಗಾ ಮೈದಾನದಲ್ಲಿ ವಿವಾದಕ್ಕೆ ಈಡಾಗಬಹುದು ಅನ್ನೋ ಮುನ್ನೆಚ್ಚರಿಕೆಯಿಂದನೇ ಈ ಸಿಸಿಟಿವಿ ಅಳವಡಿಕೆ ಮಾಡಿ ಮತ್ತೆ ಇಲ್ಲಿ 50 ಹೆಚ್ಚು ಜನ ಪೊಲೀಸರ ನಿಯೋಜನೆ ಮಾಡಿದ್ದಾರೆ ಮೈದಾನದ ಸುತ್ತಮುತ್ತ ಎಲ್ಲ ಕಡೆನು ಪೊಲೀಸರ ಕಣ್ಗಾವಲು ಇದೆ ಯಾವುದೇ ಮುನ್ನೆಚ್ಚರಿಕೆಯಾಗಿ ಯಾವುದೇ ಅಹಿತಕರ ಘಟನೆಗಳು ಪ್ರತಿಭಟನೆಗೆ ಇಲ್ಲಿ ಅವಕಾಶ ನೀಡಬಾರದು ಅಂತೇಳಿ ಈ ರೀತಿ ಕ್ರಮವನ್ನು ಕೈಗೊಂಡಿದ್ದಾರೆ ಓಕೆ ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ರೇಣುಕಾ
ಎಸ್ ಮೈದಾನದಲ್ಲಿ ಒಟ್ಟು 12 ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗ್ತಾ ಇರುವಂತದ್ದು ಅಂತಂದ್ರೆ ಇದು ಕೇವಲ ಯೋಗ ದಿನಾಚರಣೆಯ ಸಲುವಾಗಿ ಅಲ್ಲ ಪರ್ಮನೆಂಟ್ ಆಗಿ ಈದ್ಗಾ ಮೈದಾನದಲ್ಲಿ ಸಿಸಿಟಿವಿಯ ಕಣ್ಗಾವಲನ್ನ ಎರಿಸೋದಕ್ಕೆ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ಜೊತೆಗೆ ಬಿಬಿಎಂಪಿ ಸೇರಿ ಮಾಡ್ತಾ ಇರುವಂತ ಒಂದು ಕೆಲಸ ಇದು ಯಾಕಂತಂದ್ರೆ ಸಹಜವಾಗಿ ಮಸೀದಿಗಳಲ್ಲಿ ಅಥವಾ ಈದ್ಗಾ ಮೈದಾನದಲ್ಲಿ ಬೆಂಗಳೂರಿನ ಪ್ರಮುಖವಾದಂತ ಕೇಂದ್ರ ಸೂಕ್ಷ್ಮವಾದಂತ ಕೇಂದ್ರ ಅಂತಂದ್ರೆ ಅದು ಈದ್ಗಾ ಮೈದಾನ ಸೊ ಅಲ್ಲಿಂದ ಬೇರೆ ಯಾವದೇ ಚಟುವಟಿಕೆಗಳಿಗೂ ಕೂಡ ಒಂದು ಸ್ಫೂರ್ತಿ ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಏನೇ ನಡೆದರೂ ಕೂಡ ಅದು ಗೊತ್ತಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಮತ್ತೆ ಪೊಲೀಸ್ ಇಲಾಖೆ ಈ ಒಂದು ಕ್ರಮವನ್ನ ಕೈಗೊಂಡಿರೋದು ಹಾಗಾಗಿ ಇದೀಗ ಈ ಸಂದರ್ಭದಲ್ಲಿ ಸಾಕಷ್ಟು ಮುಸ್ಲಿಂ ಬಾಂಧವರ ಒಂದು ಪ್ರತಿಭಟನೆಗಳು ನಡೆಯತಾ ಇದೆ ಉತ್ತರ ಪ್ರದೇಶದಲ್ಲೂ ಕೂಡ ನಾವು ನೆನ್ನೆಯಿಂದ ಗಮನಿಸುತ್ತಾ ಇದ್ದೀವಿ ನೂಪುರ್ ಶರ್ಮಾ ಅವರ ಮಾಡಿದಂತ ಕೊಟ್ಟಂತ ಅವಹೇಳನಕಾರಿ ಹೇಳಿಕೆಯಿಂದಾಗಿ ಮುಸ್ಲಿಂ ಬಾಂಧವರು ಯಾವ ರೀತಿಯಾಗಿ ಪ್ರತಿಭಟನೆಯನ್ನು ಕೈಗೊಂಡ್ರು ಅದರ ಎಫೆಕ್ಟ್ ಕರ್ನಾಟಕದಕ್ಕೂ ಕೂಡ ತಟ್ಟುವಂತ ಸಾಧ್ಯತೆಗಳಿದೆ ಹಾಗಾಗಿ ಆ ಒಂದು ಎಫೆಕ್ಟ್ ಏನಾದರೂ ಯೋಗ ದಿನಾಚರಣೆಯ ಸಲುವಾಗಿ ಅಥವಾ ಆ ದಿನ ಏನಾದರೂ ಅದು ಎಫೆಕ್ಟ್ ಆಯಿತು ಅಂತಂದ್ರೆ ಅದಕ್ಕೆ ಯಾರು ಕಾರಣ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಈ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಸಹಾಯ ಮಾಡುತ್ತೆ ಹಾಗಾಗಿ ಇದು ಮುಂಜಾಗ್ರತಾ ಕ್ರಮವಾಗಿ ಈಗ ಈ ರೀತಿಯಾಗಿ ಅವರು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಇದು ಪರ್ಮನೆಂಟ್ ಆಗಿರುತ್ತೆ ಇದನ್ನು ತೆಗೆಯೋದಿಲ್ಲ ಯಾವುದೇ ಕಾರಣಕ್ಕೂ ಈದ್ಗಾ ಮೈದಾನದಲ್ಲಿ ಇಷ್ಟು ದಿನ ಸಿಸಿಟಿವಿ ಕ್ಯಾಮೆರಾ ಇತ್ತೋ ಇಲ್ವೋ ಅಥವಾ ಅದೆಷ್ಟಿದ್ವೋ ಗೊತ್ತಿಲ್ಲ ಆದರೆ ಈಗ 12 ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಲ್ಲಿ ಅವರು ಫಿಕ್ಸ್ ಮಾಡೋಕೆ ಮುಂದಾಗಿದ್ದಾರೆ ಈಗ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಇನ್ನೆರಡು ದಿನಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಕಾರ್ಯ ಕೂಡ ಪೂರ್ಣ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಮಾನಿಟರ್ ಮಾಡ್ತಾ ಹೋಗ್ತಾರೆ ಪ್ರತಿ ದಿನದ ಚಟುವಟಿಕೆಗಳು ಅದರಲ್ಲೂ ಪ್ರತಿ ಶುಕ್ರವಾರ ಏನೆಲ್ಲ ನಡೆಯುತ್ತೆ ಈದ್ಗಾ ಮೈದಾನದಲ್ಲಿ ಯಾರೆಲ್ಲ ಬಂದು ಹೋಗ್ತಾರೆ ಎಲ್ಲಿ ಏನು ಮಾತುಕತೆ ಆಗುತ್ತೆ ಅಂತ ಗೊತ್ತಾಗಲ್ಲ ಬಟ್ ಯಾರು ಬಂದು ಹೋಗ್ತಾರೆ ಈದ್ಗಾ ಮೈದಾನಕ್ಕೆ ಅಲ್ಲಿಂದ ಏನೆಲ್ಲ ಮಾತುಕತೆಗಳಾಗುತ್ತೆ ಅಥವಾ ಅಲ್ಲಿಂದ ಏನಾದರೂ ಬೇರೆ ಚಟುವಟಿಕೆಗಳು ಏನಾದರೂ ನಡೆಯುತ್ತಾ ಎಲ್ಲವನ್ನ ಪತ್ತೆ ಹಚ್ಚಲು ಈ ಒಂದು ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆಯ ಕಾರ್ಯವನ್ನು ಶುರು ಮಾಡಲಾಗಿರೋದು ಹೀಗಾಗಿ ಬಿಬಿಎಂಪಿ ಜೊತೆಗೆ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಈ ಕೆಲಸ ನಡೀತಾ ಇದೆ ಜೊತೆಗೆ 50 ಕ್ಕೂ ಹೆಚ್ಚು ಅಧಿಕ ಪೊಲೀಸರು ಸ್ಥಳದಲ್ಲೇ ಮುಕಾಮನ್ನು ಹೂಡಿದ್ದಾರೆ ಯಾಕಂತಂದರೆ ಸುತ್ತಮುತ್ತಲೂ ಇರುವಂಥ ಮುಸ್ಲಿಂ ಬಾಂಧವರು ಬಂದು ಅಲ್ಲಿ ಖ್ಯಾತೆ ತೆಗೆಯುವಂಥ ಸಾಧ್ಯತೆಗಳಿದೆ ಹೀಗಾಗಿ 50 ಜನ ಈ ಕೆಲಸ ಮುಗಿಯೋವರೆಗೂ ಕೂಡ ಅಲ್ಲೇ ಇದ್ದು ಕೆಲಸ ಕಂಪ್ಲೀಟ್ ಆಗುವವರೆಗೂ ಕೂಡ ಯಾರನ್ನೂ ಒಳಗೆ ಬಿಡದೆ ಯಾರ ಪ್ರವೇಶಕ್ಕೂ ಕೂಡ ಅಲ್ಲಿ ಅನುಮತಿಯನ್ನು ಕೊಡದೆ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಸಲುವಾಗಿ ಇದೀಗ ಪಾಲಿಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಎಸ್ ಜೂನ್ 21 ವಿಶ್ವ ಯೋಗ ದಿನಾಚರಣೆಯನ್ನು ಈದ್ಗಾ ಮೈದಾನದಲ್ಲಿ ನಡೆಸೋದಕ್ಕೆ ಅವಕಾಶ ಕೊಡಬೇಕು ಅಂಥೇಳಿ ಬಿಬಿಎಂಪಿ ಕೂಡ ಮನವಿ ಮಾಡಿಕೊಂಡಿದೆ ಇನ್ನು ಮುಂದೆ ಸ್ವತಂತ್ರ ದಿನಾಚರಣೆ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅವಕಾಶವನ್ನು ನೀಡುವಂತೆ ಹಲವರು ಬಿಬಿಎಂಪಿಗೆ ಮನವಿಯನ್ನು ಮಾಡಿಕೊಂಡಿದ್ರು ಅದರ ಬೆನ್ನಲ್ಲೇ ಇದೀಗ ವಿಶ್ವ ಯೋಗ ದಿನಾಚರಣೆಯನ್ನು ಕೂಡ ಅಲ್ಲಿ ನಡೆಸೋದಕ್ಕೆ ಇದೀಗ ಮನವಿಯನ್ನು ಮಾಡಿಕೊಂಡಿದೆ ಹೀಗಾಗಿ ಇದರ ಸಲುವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾದಂಥ ನಿಟ್ಟಿನಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ